ಕೇಂದ್ರದ ಮಾತಿನಂತೆ ಇಲ್ಲಿ ತರ್ಕನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಬಿಜೆಪಿ ನಾನು ಹೇಳ್ತೇನೆ, 2019 ಚುನಾವಣೆಯಲ್ಲಿ 100 ಕ್ರೋರ್ ಬಿಜೆಪಿ ಸೋತದೆ, ಬಿಜೆಪಿ ಇತರ ಸರ್ಕಾರ ಬಂದೇ ಬರುತ್ತದೆ. ಆಗ ನಾವು ನರ್ತನ ಮಾಡಿಸಬೇಕಾಗ್ತದೆ. ಅಧಿಕಾರಿಗಳು ಅರ್ಥ ಮಾಡ್ತಾರೆ, ವ್ಯವಸ್ಥೆಯಲ್ಲಿ ಸರ್ಕಾರದ ಇಲ್ಲದೆ ಇನ್ನೊಂದು ಪಕ್ಷ ಅಧಿಕಾರ ಮಾಡಿದೆ. ಸಂವಿಧಾನ ಮತ್ತು ಕಾನೂನಿನ ಗಾಳಿ ಇವತ್ತು ಭಾರತೀಯ ಜನತಾ ಪಕ್ಷದ ಐಟಿ ರೈಡ್ ಮಾಡಿಸ್ತಾ ಇದ್ದಾರಲ್ಲ, ಅವ್ರ ಹಿಂದ್ಗಡೆ ಅವರೇ ಇರೋದು. ನರೇಂದ್ರ ಮೋದಿ ಅವರು ಹೇಳಿದ್ದೇನೆ, ಅರುಣ್ ಜೈಟ್ಲಿ ಹೇಳಿದ್ದೇನೆ, ಇಂಥ ರೈಡ್ಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಮಿತ್ ಶಾ, ಅರುಣ್ ಜೈಟ್ಲಿ ಇದರ ಹಿಂದ್ಗಡೆ ನೇರವಾಗಿ ನರೇಂದ್ರ ಮೋದಿ ಅವರು ಇದ್ದಾರೆ. ಅಭಿಷೇಕ್ ಶಂಶಾ ನಾನು ನರೇಂದ್ರ ಮೋದಿ ಅವ್ರಿಗೆ ಹೇಳ್ತೇನೆ, ನರೇಂದ್ರ ಮೋದಿ ಅವರೇ ಇದು ನಿಮಗೆ ಅಧಿಕಾರ ಶಾಶ್ವತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಕ್ತವಾದಂತಹ ವಾತಾವರಣ ಇರಬೇಕು. ಚುನಾವಣೆಯಲ್ಲಿ ಗೆಲ್ಲೋದು ಸೋಲೋದು ಇದ್ದೇ ಇರ್ತದೆ. ಸೋಲ್ತೀವಿ ಅಂತಕ್ಕಂತ ಭಯದಿಂದ ವಿರೋಧ ಪಕ್ಷದವರನ್ನು ಗಮನ ಮಾಡ್ತೀವಿ, ಐಟಿ ಮೂಲಕ ಬೇರೆ ಸಂಸ್ಥೆಗಳ ಮೂಲಕ ಅಂತ ನೀವೇನಾದ್ರೂ ಕ್ರಮೇಣಲ್ಲಿದ್ದರೆ ನಿಮ್ಮಂತಹ ಮೂರ್ಖರು ಬೇರೆ ಯಾರೂ ಇಲ್ಲ ಅಂತ ಈಗಾಗಲೇ ನಮ್ಮ ಅಧ್ಯಕ್ಷರು ಮಾತನಾಡಿದ್ರು ಅಂತ ಕೇಳಿದೆ. ಇಲ್ಲಿ ಆಪರೇಷನ್ ಕಮಲ ಪ್ರಾರಂಭವಾಗಿದೆ, 25-30 ಕೋಟಿ ಒಬ್ಬ ಎಂಎಲ್ಎಗೆ ಆಫರ್ ಮಾಡಬೇಕು. ಎಲ್ಲಿಂದ ಬಂತು ನರೇಂದ್ರ ಮೋದಿ ಅವರು 25-30 ಕೋಟಿ ಹೇಳಿ ಅವರಿಗೆ ಎಲ್ಲಿಂದ ಬಂತು? ಈ ಬಗ್ಗೆ ಪ್ರಿಯಾಂಕ್ ಕೊಟ್ಟಿದ್ದಾರೆ ನಿಮಗೆ, ಕೂಡಲೇ ಅವ್ರ ಮೇಲೆ ರೈಟ್ ಮಾಡಿದ್ರ ನೀವು ಆ ದುಡ್ಡು ಎಲ್ಲಿಂದ ಬಂತು ಅಂತೇಳಿ ನೀವು ಪರಿಶೀಲನೆ ಮಾಡಿದ್ರ? ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ರೆ ತಕ್ಕ ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸಲಾಗಿದೆ. ಒಬ್ಬರೇ ಒಂದು ಭಾರತೀಯ ಜನತಾ ಪಕ್ಷದವರಿಗೆ ಇವತ್ತು ಏನು ಅವರೆಲ್ಲ ಸತ್ಯ ಅಧಿಷ್ಠಾನ ಕೋಟಿಗಟ್ಟಲೆ ಹೊಡೆದು ಕೂಟಿ ಹೊಡೆದು ಓದೋರಿದ್ದಾರೆ, ಜೈಲು ಓದೋರಿದ್ದಾರೆ ಕರ್ನಾಟಕ. ಅವ್ರ ಮನೆ ಮೇಲೆ ಯಾವತ್ತಾದ್ರು ದಾಳಿ ಮಾಡಿದ್ದೀರ? ನಿಮ್ ಕಣ್ಣು ಬೀಳೋದು ಜೆಡಿಎಸ್ ಮುಖಂಡರುಗಳು, ಜೆಡಿಎಸ್ ಮುಖಂಡರುಗಳನ್ನ ಇವತ್ತು ಸಾಂಕೇತಿಕವಾಗಿ ತರಣ ಮಾಡಿದ್ದೀವಿ. ಇದನ್ನ ನಿಲ್ಲಿಸದೆ ಹೋದರೆ ನಾವು ಬೀದಿ ಹೋರಾಟವನ್ನ ಕೇಂದ್ರ ಸರ್ಕಾರದ ವಿರುದ್ಧ ಆದಾಯ ತೆರಿಗೆ ಇಲಾಖೆ ವಿರುದ್ಧ ಅನಿವಾರ್ಯವಾಗಿ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಅವರಿಗೆ ತಿಳಿಸ್ಲಿಕ್ಕೆ ದಯಮಾಡಿ ಇದನ್ನೆಲ್ಲ ಮಾಡಿ. ನಾನು ಯಾರೇ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ, ನಾನು ಒಂದು ಚೌಕಟ್ಟೊಳಗಡೆ ಕೆಲಸ ಅದು ಬಿಟ್ಟು ಕಾನೂನಿಗೆ ವಿರುದ್ಧವಾಗಿ ಅಧಿಕಾರಸ್ಥರ ಕೈಗೊಂಬೆಗಳಾಗಿ ಮಾಡಿದ್ರೆ ಯಾವತ್ತಾರು ಶಿಕ್ಷೆ ಅನುಭವಿಸಬೇಕಾಗ್ತದೆ ಅಂತ ಮಾತನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೆ. ಈ ಪ್ರವೃತ್ತಿಯನ್ನ ಕೈ ಬಿಡಬೇಕು. ಇನ್ನು ಮುಂದೆ ಇದ್ದ ರಾಜಕೀಯ ಪ್ರೇರಿತವಾದಂತಹ ದಾಳಿಗಳನ್ನು ಮಾಡೋದನ್ನ ನಿಲ್ಲಿಸಬೇಕು. ಇಲ್ಲದೆ ಹೋದರೆ ತಕ್ಕ ಪಾಠವನ್ನ ಕಲಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ
ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತನಾಡಲಾರ್ದೇನೆ. ಇವತ್ತು ಬಹಳ ಜನ ಕಾಂಗ್ರೆಸ್ನ ಜೆಡಿಎಸ್ನ ಮುಖಂಡರುಗಳು ಕಾರ್ಯಕರ್ತರು ಭಾಗಿಯಾಗಿದ್ದೀರಿ. ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ, ನಾಯಕರುಗಳಿಗೆ ನಮಸ್ಕಾರ ಮಾಡಿ ಇದನ್ನು ಮಾತನಾಡಿಸ್ತೇನೆ.